ಅಂದ್ರೆ ಎಲ್ಲ ಬಗೆಯ ಕೃಷಿಗಳು ಸದನ ಆಸುಪಾಸನ ಆಗಿರುವ ವ್ಯಾಪ್ತಿಯಲ್ಲಿ ಎಲ್ಲ ಸಿಗುವಂತಿದ್ರೆ ನಿಮಗೆ ಇದು ಸಾಧಾರಣ ಒಂದು ಗೂಡಿಯಿಂದ ನಮಗೆ ಒಂದು ಆ 400 ಗ್ರಾಮ್ಸ್ಕಿಂತ ಮೇಲೆ ಒಂದು 500 ಗ್ರಾಮ್ಸ್ ಸಿಕ್ಕಿದ್ದು ಅಪ್ಪ ರೂಪಕ್ಕೆ ಮತ್ತೆ ಆ 400 ಗ್ರಾಮ್ಸ್ ಅಂತ ಸಿಕ್ಕೇ ಸಿಗ್ತದೆ ಏನು ತೊಂದರೆ ಇಲ್ಲ ಇದು ಒಂದು ಗೂಡಿಯಿಂದ ಮತ್ತೆ ನಿಮಗೆ ಅದರಲ್ಲೂ ಕೂಡ ನಿಮಗೆ ಒಂದು 2 ಸಲ ತೆಗಿಲಿಕ್ಕೆ ಆಗ್ತಿದ್ರೆ ಸಾಧಾರಣ ಒಂದು 6 ತಿಂಗಳಿಗೆ ತೆಗಿಲಿಕ್ಕೆ ಆಗ್ತಿದ್ರೆ ಅದಕ್ಕಿಂತ ಸ್ವಲ್ಪ ಒಂದು ಮುಕ್ಕಾಲು ಮೇಜಷ್ಟು ಜನರು ಒಂದು ಬಾಕ್ಸ್ ಇಂದ ನಮಗೆ ಕಲೆಕ್ಟ್ ಮಾಡಬಹುದು ಅಲ್ಲ ಅದೇ ಅದೇ ನಿಮಗೆ ತೆಗಿಲಿಕ್ಕೆ ಸಾಧಾರಣ 6 ತಿಂಗಳಿಗೊಮ್ಮೆ ತೆಗಿಲಿಕ್ಕೆ ಅಂತ ವಾತಾವರಣ ಇದ್ರೆ ಕರೆಕ್ಟ್ ಅಂದ್ರೆ ಕೃಷಿ ಭೂಮಿ ಎಲ್ಲ ವಸ್ತುಗಳಲ್ಲಿ ಬೇಕಾದಷ್ಟು ಆಹಾರ ಇದ್ರೆ ಎಲ್ಲ ಲಭ್ಯತೆ ಇದ್ರೆ ನಿಮಗೆ 6 ತಿಂಗಳಿಗೊಮ್ಮೆ ತೆಗಿದಕ್ಕೆ ಏನು ತೊಂದರೆ ಒಂದು 2 ಸಲ ಕೊಯ್ಲು ಮಾಡಬಹುದು ಒಂದು ಸಾಧಾರಣ 6 ತಿಂಗಳು ಮೊದಲು ತೆಗೆದ್ರೆ ನಂತರ ಒಂದು ಏಪ್ರಿಲ್ ಮೇ ಬೇಡ ಮೇ ಮೊದಲು ಒಂದು ಏಪ್ರಿಲ್ ತಿಂಗಳಲ್ಲಿ ತೆಗೆದ್ರೆ ಒಳ್ಳೇದು ಮೇ ಯಾಕೆ ತೆಗಿಬಾರ್ದಲ್ಲ ಜೂನ್ ಹಠಾತ್ತಲ್ಲಿ ಬಂದು ಬಿಡ್ತಾ ಇದೆ ಅವನು ಮಳೆ ಆ ಜೂನ್ಗಿಂತ ಮೊದಲೇ ಅವಾಗ ಅವುಗಳಿಗೆ ಆಹಾರ ಕಲೆಕ್ಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂದ್ರೆ ಮೊದಲು ಏಪ್ರಿಲ್ ಮೇ ಗಿಂತ ಏಪ್ರಿಲ್ ಅಂತ ತೆಗೆದು ಒಳ್ಳೇದು ಒಂದಲ್ಲ ಮತ್ತೆ ಅದಕ್ಕಿಂತ ಮೊದಲೇ ಒಂದು 6 ತಿಂಗಳು ಮೊದಲು ತೆಗೆದು ಒಳ್ಳೇದು ಜಾಳದೆ ಅಂದ್ರೆ
ಸ್ಟೀಲ್ ಜಾಲರಿಯಲ್ಲಿ ಒಂದು ಪಾತ್ರೆಗೆ ಇಟ್ಟು ಅದರ ಮೇಲೆ ನಾವು ಬಿಸಿಲಿಗೆ ಇಟ್ಟರೆ ಒಂದು 20 ನಿಮಿಷದ ಬಿಸಿಲಿಗೆ ಅದೇ ಮೆಲ್ಟ್ ಆಗ್ತದೆ ಅಂದ್ರೆ ಹಾರ್ಲಿಕ್ಕೆ ಸಾಧ್ಯವಾದ ಹಾರಿ ಹೋಗಬಹುದು ಮತ್ತೆ ಹಿಂದಿನ ಕೆಲವೊಂದು ಸಾಯಬಹುದು ಅಥವಾ ಈ ಅದೇ ಮೆಲ್ಟ್ ಆದ್ರೆ ಆಟೋಮೆಟಿಕ್ ಆಗಿ ಜೇನುತುಪ್ಪ ಮಾತ್ರ ಬಿಡುದು ಅದರಿಂದ ಇದ ಜೇನುನೊಣದ ಅವಶ್ಯತೆ ಏನು ಬರ್ಲಿಕ್ಕೆ ಹಾಗೆ ಮಾಡಿದ್ರೆ ಇದಷ್ಟೇ ಬೇರೆ ಸಂವಿಧಾನ ಇದೆ ಅಂದ್ರೆ ನಾವು ಅಡಲ್ಟ್ ನೋಡೋದಲ್ಲ ಗೋಟು ಮತ್ತೆ ಇಡಬಹುದು ಅದಕ್ಕೆ ಬೆಳೆದು ಮತ್ತೆ ಸಣ್ಣ ಮರಿನಲ್ಲಿ ಇಡಲಿಕ್ಕೆ ಆಗುದಿಲ್ಲ ಅವುಗಳಂತ ಕೆಲವೊಮ್ಮೆ ಜೇನಿನ ಗೋಡದೆಲ್ಲ ಪರದೆಲ್ಲ ಎಲ್ಲ ಕಡೆ ಹಾಕಿ ಹಿಂಡಿ ತೆಗೆದ ಅಷ್ಟಲ್ಲ ನೀವು ಬಿಸಿಲಿಗೆ ಇಟ್ಟು ಮೆಟ್ಟಾದಾಗ ಸಂಪೂರ್ಣ ಬಿತ್ತದೆ ಅದರಲ್ಲಿ ಹಿಂಡಿಗೆ ನಿಮಗೆ ಬರುವುದಿಲ್ಲ ಸ್ವಲ್ಪ ಅಂದ್ರೆ ಒಳ್ಳೆ ಒಂದು ಬಿಸಿಲು ಬಿದ್ದು ಒಂದು 20 ನಿಮಿಷದ ಒಳ್ಳೆ ಅಂದ್ರೆ ಎಪ್ರಿಲ್ ಮೇ ಆ ಟೈಮ್ ಬಿಸಿಲು ಬಿದ್ದರೆ ಅದರಲ್ಲಿ ಫುಲ್ ಮೆಟ್ಟಾಗಿಡುತ್ತದೆ ಮತ್ತೆ ಮತ್ತು ಉಳಿದ್ರೆ ನಮಗೆ ಹಿಂಡಿ ನಮಗೆ ಸ್ವಂತ ಕುಪ್ಪೆಯನ್ನು ಮಾಡಬಾರದೆ ಮತ್ತೆ ಅದು ಹಿಂಡಿ ಕೊಡುವಾಗ ಸರ್ಕಾರ ಹಾಳಾಗಲಿಕ್ಕೆ ಸಾಧ್ಯ ಇದೆ ಪ್ರಾಣಿ ಪಕ್ಷಿಗಳಿಂದ ಮನೆ ಇರೋದಿಲ್ಲ ನಮ್ದು ತೋಟ ಸಿಗ್ತದೆ ನಾವು ಕಟ್ಟಿ ನಾವು ಮನೆಗೆ ಬಂದಿರ್ತೇವೆ ನಾವು ಒಂದು ಸರಿ ಬರುತ್ತೇವೆ ನಾವು ಹೋಗಿ ನೋಡಲಿಕ್ಕೆ ಹೋಗುವಂತಾಗಿದೆ ಯಾವ್ದಾದ್ರು ಪ್ರಾಣಿ ಪಕ್ಷಿ ಹುಳಗಳನ್ನ ಅಟ್ಯಾಕ್ ಮಾಡುವ ಚಾನ್ಸ್ ಅಂತ ಪ್ರದೋಷದಿಂದ ಇದಕ್ಕೆ ಈಗ ನಿಮ್ಮ ಪ್ರಶ್ನೆಗೆ ಇದಕ್ಕೀಗ ಪ್ರಾಣಿ ಪಕ್ಷಿ ಇದು ಇರುವೆ ಉಪದ್ರವ ಮಾಡ್ಲಿಕ್ಕೆಲ್ಲ ಮರದಲ್ಲಿ ಯಾರಾದ್ರೂ ಈಗ ಒಳ್ಳೆ ಡಿಪೆಂಡ್ ಉಂಟಂತ ಕಳ್ಳರ ಎತ್ತು ಮಾಡುವುದು ಸ್ವಲ್ಪ ಸಾಧ್ಯ ಉಂಟು ಇವಾಗ ಇಲ್ಲ ಅಂತ ಹೇಳಿದ್ರೆ ಅಲ್ಲ ಅಂತ ಸಮಸ್ಯೆ ಮಾತ್ರ ಅಲ್ಲದೆ ಮತ್ತೆ ಇರುವೆಗಳು ಒಮ್ಮೆ ನಾವು ಫಾಲ್ ಮಾಡಿ ಪರ್ಫೆಕ್ಟ್ ತುಂಬಿಸಿದ ನಂತರ ಇರುವೆಗಳು ಬರುವುದಿಲ್ಲ ಇರುವೆಗಳು ಬರುವಂತ ಚಾನ್ಸ್ ತುಂಬಾ ಕಡಿಮೆ ಮತ್ತೆ ಬರ್ಲಿಕ್ಕೆ ಆಗುದಿಲ್ಲ ಅವರು ಬೇಕಾದಾಗ ವ್ಯವಸ್ಥೆ ಮಾಡ್ಕೊಂತಾರೆ ಮತ್ತೆ ಅಲ್ಲಿ ಬರುವುದಿಲ್ಲ ಜೇಡಗಳು ನೀವು ಇಲ್ಲದ ಟೈಮಲ್ಲಿ ಅಂದ್ರೆ ಜೇಡಗಳನ್ನು ನೀವು ನೋಡಬಹುದು ಅಂದ್ರೆ ಇಲ್ಲಿ ನೋಣಗಳು ಹಾರಾಟ ಹಳ್ಳಿ ಆದಾಗದಲ್ಲಿ ಎದುರುಗಡೆ ಪೆಂಟ್ ಬಲೆ ಕಟ್ತದೆ ಹಳ್ಳಿಯಲ್ಲಾದ್ರೆ ಬಲೆ ಕಟ್ಟಿದ್ರೆ ನೋಣಗಳು ನಷ್ಟ ಆಗಿ ಕುಟುಂಬ ಬೇಕಾಗ್ತದೆ ಯಾಕೆ ಹೇಳಿದ್ರೆ ಇವುಗಳು ನೊಣಗಳು ಬಿರಿದು ಬರ್ಬೇಕಂದ್ರೆ ಒಂದು 50 ದಿವಸದ ಮೊಟ್ಟೆಯಲ್ಲಿ ಬಿರಿದ್ರೆ ಆ ಟೈಮ್ ಬೇಕಾಗ್ತದೆ ಆಮೇಲೆ ನಮಗೆ ಡೈಲಿ ಒಂದು 10 ನೊಣ ಹೋದ್ರೂ ನಷ್ಟನೇ ಆ ಕುಟುಂಬ ಅಂದ್ರೆ ವೀಕಾಗ್ತಾ ಬರ್ತದೆ ಯಾಕೆ ಜೇಡದ ಬಲೆ ಇರೋದಿದ್ರೆ ಇರೋದಾಗ ನೋಡ್ಕೊಂಡ್ರೆ ಸಾಕು ಬೇರೆ ಸಮಸ್ಯೆ ಇಲ್ಲ ನೋಡಿ ಅಂದ್ರೆ ಮೇಣಕ್ಕೆ ಡಿಮ್ಯಾಂಡ್ ಇಲ್ಲ ಅಂತ ತುಂಬಾ ಜನ ಹೇಳ್ತಿದ್ರು ಮೇಣ ಒಂದು ಬಿಸಾಕ್ತಿತ್ತು ಇವಾಗ ಮೇಣ ಎಲ್ಲ ಕಡೆಯಿಂದ ನಾನು ಕಲೆಕ್ಟ್ ಮಾಡ್ತಾ ಇದ್ದೇನೆ ಅಂದ್ರೆ ಈ ಬಿಸಿರಿ ಅವರ ಕೈಯಿಂದ ಕೆಜಿಗೆ 1500 ರೂಪಾಯಿ ಕೊಟ್ಟು ನಾನು ತಗೋತೇನೆ 1000 ರೂಪಾಯಿಗೆ ತಗೋತಿದ್ದೆ ಈಗ 1500 ರೂಪಾಯಿ ತಗೋತೀನಿ ಯಾಕೆ ಹೇಳ್ತೇನೆ ಇದು ನಿಮಗೆ ಮೇಣವನ್ನ ಬಿಸಿಲಲ್ಲಿ ಇಟ್ಟು ಮೆಲ್ಟ್ ಮಾಡಿ ಫಿಲ್ಟರ್ ಮಾಡಿ ಇಟ್ಟರೆ ನಿಮ್ಗೆ 10 ವರ್ಷ ಕಲಿತ್ರೆ ಆ ಸಾಧ್ಯತೆ ಆಗಿದೆ ಒಮ್ಮೆಗೆ ಹಾಳಾಗುದಿಲ್ಲ ಮೇಣ ಉಳಿ ಕೊಡ್ಬೋದು ನಿಮಗೆ ಹೊಸ ಕೊಡ್ಬೋದು ಅಂದ್ರೆ ಈ ಒಂದು ಮುಜಿಕೊಂಡು ಕೇರಳದಿಂದ ಮಾಡಿ ಒಂದು ಮಿಸಿರಿ ಗುಡಿಗೆ ಇಲ್ಲಿ ಇದ್ರೆ ಅದರ ಆಸ್ಪಾಸ್ ಎರಡು ಖಾಲಿ ಗುಡಿಗಳ ಕೂಗಾಗ್ತವೆ ಯಾಕೆ ಹಾಳಾದ ಕುಟುಂಬಗಳು ಅದರಲ್ಲಿ ಬಂದು ಸೇರಿದೆ ಅಂತ ಅವುಗಳನ್ನು ಕೂಡ ಹೆಚ್ಚು ದೂರ ಹೋದರೆ ಎಲ್ಲಿ ಆಸ್ಪಾಸ್ ಗುಡಿ ಇರ್ತಾವೆ ಅದಕ್ಕೆ ಸೇರ್ಕೊಳ್ತವೆ ಅವಾಗ ಇಂತ ಫಿಲ್ಟರ್ ಮಾಡಿದ ಮೇನನ್ನು ಒಳಗಡೆ ಮತ್ತು ಎಂಟ್ರೆನ್ಸ್ ಸ್ವಲ್ಪ ಹಚ್ಚಿಬಿಟ್ರೆ ಆಟೋಮೆಟಿಕ್ ಆಗಿ ಹಾಳಾದ ಕುಟುಂಬಗಳು ಅದಕ್ಕೆ ಬಂದು ಸೇರ್ತವೆ ಹಾಗೆ ಕಾಲ್ ಮಾಡೋ ಕೆಲವರು ಅದಕ್ಕೆ ಕಾಲ್ ಮಾಡೋ ರೋಜಿಗೆ ಹೋಗುದಿಲ್ಲ ಯಾಕೆ ಅದು ಅದನ್ನ ಕಿರಿಕೆರಿ ಯಾರಿಗೆ ಆಗ್ತದೆ ಅಂತ ಹೇಳಿ ಸುಮ್ಮನೆ ಅಲ್ಲಲ್ಲಿ ಖಾಲಿ ಬೆಟ್ಟಿಗೆ ತೂಗಾಕಿ ಬಿಡುದು ಈ ಮೇನ ಸ್ವಲ್ಪ ಎಂಟ್ರೆನ್ಸ್ ಮತ್ತು ಒಳಗಡೆ ಹಚ್ಚಿಬಿಟ್ರೆ ಅದಕ್ಕೆ ಬಂದು ಸೇರ್ಕೊಳ್ತಾರೆ ಹೋಗಿ ಬರುವ ಏರಿಯಾದಲ್ಲಿ ಕೂಡ ಸಮಸ್ಯೆ ಇಲ್ಲ ಅಂದ್ರೆ ಯಾಕೆ ಸಮಸ್ಯೆ ಇಲ್ಲ ಅಂದ್ರೆ ನಾವೊಂದು ಕೆಲವೊಂದು ಕಸ್ಟಮರ್ಸ್ ಮನೆಗೆ ಹೋದಾಗ ಅವ್ರು ಬಚ್ಚಲ ಮನೆಗೆ ಹಾಕಿದ ಬಿದಿರಲ್ಲಿ ಕೂಡ ಅಂದ್ರೆ ಅಲ್ಲಿ ಹೋಗಿ ಹಾಕುದು ಅದರಲ್ಲಿ ಕೂಡ ಎಂಟ್ರೆನ್ಸ್ ದೊಡ್ಡದಾಗಿ ಮಾಡಿದ್ರೆ ಈ ಹೋಗೇನ ತಪ್ಪಿಸಲಿಕ್ಕೆ ಬೇಕಾಗಿ ಕೆಲವೊಂದು ಫೋಟೋ ಸಿಗ್ತದೆ ಆ ಹೋಗೇನ ತಪ್ಪಿಸಲಿಕ್ಕೆ ಬೇಕಾಗಿ ಹೀಗೆ ಇದಕ್ಕೆ ಎಂಟ್ರೆನ್ಸ್ ಮಾಡಿ ಅದರಲ್ಲಿ ನಿಂತ್ಕೊಂಡಿದ್ದೇವೆ ಏನು ಸಮಸ್ಯೆ ಆಗಲಿ ಹೋಗಿ ಇವೆಲ್ಲ ಸಮಸ್ಯೆ ಇದಕ್ಕೆ ಲವಂಗದೆಲೆ ಮತ್ತೆ ಇದಕ್ಕೆ ಅಂತದೆಲ್ಲ ಗುಣ ಇಲ್ಲ ಯಾಕಂದ್ರೆ ಇದರ ಫಿಲ್ಟರ್ ಮಾಡಿದಂತ ಮೇನ ಇದರ ಎಫೆಕ್ಷನ್ ಆಗುದು ಇವುಗಳು ಇದರ ಮೇಣಕ್ಕೆ ಮಾತ್ರ ನೀವು ಒಂದು ಖಾಲಿ ಬಾಕ್ಸ್ಗೆ ಎಲ್ಲಾದ್ರೂ ಮೇನ ಹಚ್ಚಿ ಇಟ್ರು ಕೂಡ ಅದಕ್ಕೆ ಬಂದು ಸೇರ್ತಾರೆ ಇವುಗಳ ಮೇಣಕ್ಕೆ ಈಗ ನಾವು ಪಾಳು ಮಾಡುವವರು ಕೂಡ ಇವರು ರಾಣಿಯನ್ನು ಬಾಕ್ಸ್ ಮಾಡುವ ಹೋಗಿ ಹೋಗುವುದು ಕಡಿಮೆ ನೀವು ಅದರ ಮೇಣ ಸ್ವಲ್ಪ ಹಚ್ಚಿಬಿಟ್ರೆ ಎಲ್ಲ ಅದಕ್ಕೆ ಬಂದು ಸೇರ್ಬೋದು ರಾಣಿಯನ್ನು ನಾವು ಕೈಯಲ್ಲಿ ಇಟ್ಟರು ನೋಡಲು ಒಂದು ಕೈಗೆ ಸೇರ್ಲಿಕ್ಕೆ ನಾವು ಮೇಣವನ್ನು ಇಟ್ಟರೆ ಬಂದು ಸೇರ್ಬೋದು ಹಾಗೆ ಇದು ಮೇಣವನ್ನು ಮಾತ್ರ ಫೋಕಸ್ ಮಾಡೋದಿಲ್ಲದೆ ರಾಣಿ ಇದ್ದಿಗೆಲ್ಲ ಹೋಗುದು ಸ್ವಲ್ಪ ಕಡಿಮೆ ಮೇಣ ಹಚ್ಚಿಬಿಟ್ರು ಸಾಕು ಫಸ್ಟ್ ನೋಡಿ ಇದು ಕುಟುಂಬ ಇರುವಂತದ್ದು 3000 ಕುಟುಂಬ ಇಲ್ಲ ಇರುವಂತದ್ದು ಎಂಟು ಬಾಕ್ಸ್ 500 ರೂಪಾಯಿ ಟೀಪ್ ಕೊಟ್ಟಿ ತೋರಿಸ್ತೇವೆ ಮತ್ತೆ ಕುಟುಂಬ ಇಲ್ಲ ಸ್ಟ್ರೆಂತ್ ಕುಟುಂಬ ನಿಮ್ಗೆ ನೋಡುವಂತ ವ್ಯವಸ್ಥೆ ಇದೆ ಪಾರದರ್ಶಕ ಶೀಟ್ ಹಾಕಿದ್ದೀನಿ ಅಂದ್ರೆ ಖರೀದಿಸುವವರು ನೋಡಬಹುದು ಹೇಗೆ ಸ್ಟ್ರೆಂತ್ ಇದೆ ಅಂತ ಹೇಳಿ ಅಂದ್ರೆ ಸುಮ್ಮನೆ ಕೊಡುವ ಕೆಲವೊಮ್ಮೆ ಅದರೊಳಗಡೆ ಸ್ವಲ್ಪ 4 ಮನ ಹಾಕಿ ಕೊಟ್ರೆ
ಸಮಸ್ಯೆ ಆಗ್ತದೆ, ಹಾಗೆ ವ್ಯವಸ್ಥೆ ಮಾಡಿದ್ದೇನೆ, ನೋಡ್ಬೋದು, ನೋಡಿ ತರಕಾರಿ ಮಾಡ್ಬೋದು. ಬೇರೆಯವರು ಇದ್ದಾರೆ, ರಾಣಿ ರಾಣಿ ಅಲ್ಲ, ಮೊಟ್ಟೆ ಎಲ್ಲ ಇದ್ದದ್ದು ಒಂದು ಆರು ತಿಂಗಳು ಬೇರೆಯವರಿಗೆ. ಫ್ಯಾಮಿಲಿನ ಫ್ಯಾಮಿಲಿ ಸಣ್ಣ ಬಾಕ್ಸ್ ಕೊಡು ಅಂದ್ರೆ ಇದನ್ನ ನಿಮಗೆ ತುಡಿಸಲ್ಲ ಅಂದ್ರೆ ಅದನ್ನ ಏರಿಕೆಲ್ಲ ನೆರೆಸಿಟ್ಟು ನಿಮಗೆ ನಿಮ್ಮ ಬಾಕ್ಸ್ ತುಂಬಿಸ್ಕೊಡುವಂತ ಅವಕಾಶ ಇತ್ತು. ಇದ್ರಲ್ಲಿ ಅಂತ ಅವಕಾಶ ಇಲ್ಲ, ನಾವು ಫ್ಯಾಮಿಲಿ ಅಂತ ಕೊಡುದು ಬಿಡೋದು. ಯಾಕೆ ಅಂದ್ರೆ ನೀವೆಲ್ಲಾದ್ರೂ ನಿಮ್ಮ ಬಾಕ್ಸ್ ತುಂಬಿಸುವ ರಾಣಿ ಸಿಗಬೇಕು ಅಂತಗಳು ಸಮಸ್ಯೆ ಇರುವ ಜಾಸ್ತಿ. ಇದರಲ್ಲಿ ರಾಣಿ ಅದರ ಎಡೆಯಲ್ಲಿ ಎಲ್ಲ ಹೋದ್ರೆ ಸಿಗುವುದೆಲ್ಲ ಕಷ್ಟ. ಅಥವಾ ನೀವು ಬಾಕ್ಸ್ ಅನ್ನೇ ತಗೊಂಡು ಹೋಗೋದು ಒಳ್ಳೇದು, ಅಂದ್ರೆ ಕುಟುಂಬವನ್ನು ಮಾತ್ರ ಪರ್ಚೇಸ್ ಮಾಡಿದಷ್ಟು ಒಳ್ಳೇದು. ತುಂಬಿಸುವ ರಾಣಿ ಮಿಸ್ಸಿಗೆ ನಷ್ಟ. ಅದು ಇನ್ನೂ ಒಂದು ನಿರ್ಣಯ ಬಂದಿಲ್ಲ ಅದಕ್ಕೆ. ಅಂದ್ರೆ ಜೇನು ಮೂರೈದು ಹೌದು ಮೇಡಮ್ ಹೇಳಿದ್ರೆ ಮೂರೈದು ಮರುಗಲು ಇದ್ದಾರೆ ಜೇನು ಹೌದು. ಹಾಳಾಗುದಿಲ್ಲ ಆ ಜೇನಿಗೆ ಬ್ಯಾಕ್ಟೀರಿಯಾಗಳು ಬರುವುದಿಲ್ಲ. ಹಾಗೆ ನೀವು ಕರೆಕ್ಟ್ ಆಗಿ ಅಂದ್ರೆ
ಒಂದು ಜೇನ ತೆಗೆದು ಅದನ್ನ ಬಿಸಿಲಿಗೆ ಇಟ್ಟು ಅದರ ನೀರಿನ ಪಸೆ ನಾವಿ ಮಾಡಿಸಿಟ್ರೆ ಎಷ್ಟು ಟೈಮ್ ಆಗುತ್ತೆ ಬಿಡ್ಬೋದು, ಏನ್ ತೊಂದರೆ ಇಲ್ಲ. ಮತ್ತೆ ನೀರಿನ ಪಸೆ ಅದರಲ್ಲಿ ಜಾಸ್ತಿ ಇದೆ ಅಂದ್ರೆ ಸಾಧಾರಣ ಲಾಸ್ಟ್ ಮಳೆ ಬರುವ ಏಪ್ರಿಲ್ ಮೇ ಟೈಮ್ ಅಲ್ಲಿ ತೆಗೆದ ಜೇನಲ್ಲಿ ಸ್ವಲ್ಪ ನೀರಿನ ಪಸೆ ಇದ್ರೆ ಈ ಮೇ ಟೈಮ್ ಅಲ್ಲಿ ತೆಗೆದ್ರೆ ನೀರಿನ ಪಸೆ ಬರ್ತದೆ, ಸೀಲಾಗದಲ್ಲಿ ನೀರಿನ ಪಸೆ ಬರ್ಬೋದು. ಅಂತ ಜೇನುಗಳು ಬೇಗ ಹಾಳಾಗ್ತದೆ. ಮತ್ತೆ ಪರ್ಫೆಕ್ಟ್ ಸೀಲಾದ ಜೇನನ್ನ ತೆಗೆದು ಮತ್ತೆ ಒಂದು ಬಟ್ಟೆಯನ್ನ ಕಟ್ಟಿ ನಾವು ಬಿಸಿಲಿಗೆ ಇಟ್ಟರೆ ತುಂಬಾ ಸಮಯ ಅಲ್ಲೂ ಇಡ್ಬೋದು. ಏನಾಗುವುದು ಅಂತ ಜನರು ಅಂದ್ರೆ ನೀರು ಹೆಚ್ಚಿನ ಆವಿಯಾಗಿ ಸಮಸ್ಯೆ ಇಡ್ಬೋದು ಇಡ್ಬೋದು ಅನ್ಸಲ್ಲ, ಆದ್ರೆ ಇಡುವುದಿಲ್ಲ. ಯಾಕಂದ್ರೆ ಮೊದಲು ಮಹಾಮಾರಾಟ ಆಗ್ತದೆ. ಒಂದು 10 ವರ್ಷದ ಜೀವನದಲ್ಲಿ ಈಗ ತಪ್ಪಾಗಿದೆ ಕಾಲ, ಅದು ಒಂದು ಪ್ರಯೋಗ ಅಂತ ಆಗಿ ನಾನು ಹಾಗೆ ಉಳಿಸಿದ್ದೇನೆ. ಒಂದು 10 ವರ್ಷದ ನಾನು ಈ ಫೀಲ್ಡ್ಗೆ ಬಂತು, 15 ವರ್ಷ ಆಯ್ತು. 10 ವರ್ಷದ ಜೀವನ ಈಗ ಉಂಟಾಗಿದೆ, ಅದು ಹಾಗೆ ಹೇಳ್ತಿದ್ದೇನೆ. ತುಂಬಾ ಡಾಕ್ಟರ್ ಈಗ ಸೆಷನ್ ಅಲ್ಲಿ ತೋರಿಸಿದ್ರೆ ಡೆಮೊ ತೋರಿಸಿ ಹಾಗೆಲ್ಲರಿಗೂ ಕ್ವೆಶನ್ಸ್ ಕೇಳಲಿಕ್ಕೆ ಮತ್ತೆ ಐಡಿಯಾ ಬರ್ತದೆ ಕೇಳ್ಬೋದು. ಡೆಮೊ ಮಾಡುವಾಗ ಡೆಮೊ ಮಾಡಿ ಅದು